ಆನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಮಳೆ ಬಂದು ಮರ ಬಿದ್ರೆ ಬಿಬಿಎಂಪಿಗೆ ದೂರು ಕೊಡೋದು ಹೇಗೆ, ಅದರ ಒಂದು ಡೀಟೇಲ್ ಎಲ್ಲಿದೆ? ಮನೆಗೆ ಮಳೆ ನೀರು ನುಗ್ಗಿದೆ, ರಸ್ತೆಯ ಚರಂಡಿ ನೀರು ತುಂಬಿ ಹರಿಯುತ್ತಾ ಇದೆ, ಮರ ಬಿದ್ದಿದೆ, ಕಸದ ಸಮಸ್ಯೆ ಇದೆ. ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಇಂತಹ ಸಮಸ್ಯೆಗಳ ಪೈಕಿ ಯಾವುದೇ ಇದ್ರೂ ದೂರು ನೀಡಬಹುದು ಮತ್ತು ಅದನ್ನ ಸಂಬಂಧಪಟ್ಟವರು 48 ಗಂಟೆಗಳಲ್ಲಿ ಪರಿಹರಿಸಬೇಕು. ಅದಕ್ಕಾಗಿನೇ ಸಹಾಯವಾಣಿ ಕೂಡ ಇದೆ ಅನ್ನೋದು ನಿಮಗ್ ಗೊತ್ತಿದ್ಯಾ? ತುಂಬಾ ಜನಕ್ಕೆ ಈ ಸಹಾಯವಾಣಿ ಬಗ್ಗೆ ಗೊತ್ತಿರ್ಲಿಕ್ಕಿಲ್ಲ. ಅಷ್ಟೇ ಅಲ್ಲ, ಅನಧಿಕೃತವಾಗಿ ಫ್ಲೆಕ್ಸ್ ಹಾಕಿದ್ರೂ ಸಹ ದೂರು ಕೊಡಬಹುದು. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಯಾವುದೇ ಫ್ಲೆಕ್ಸ್ ಹಾಕ್ಬೇಕಂದ್ರೆ ಈ ನಡುವೆ ಬಿಬಿಎಂಪಿ ಇಂದ ಅನುಮತಿ ಪಡೀಲೇಬೇಕು. ಒಂದ್ ವೇಳೆ ಪಡೆದಿಲ್ಲ ಅಂದ್ರೆ ಆ ಬಗ್ಗೆನೂ ಮಾಹಿತಿ ಕೂಡ ನೀವು ಕೊಡಬಹುದು. ಇನ್ನು ಬೀದಿ ದೀಪದ ಸಮಸ್ಯೆ ಇದ್ರೂ ಕೂಡ ತಿಳಿಸಬಹುದು. ಹೌದು, ಇಷ್ಟೆಲ್ಲ ಪ್ರಾಬ್ಲಮ್ಸ್ ಏನೇ ಇದ್ರೂ ಪಬ್ಲಿಕ್ ಆರಾಮಾಗಿ ಬಿಬಿಎಂಪಿ ಸಹಾಯವಾಣಿಗೆ ಕಾಲ್ ಮಾಡಿ ಕಂಪ್ಲೇಂಟ್ ಮಾಡಬಹುದು. ಇನ್ನು ಆ ಸಹಾಯವಾಣಿ ಸಂಖ್ಯೆ ಯಾವ್ದಪ್ಪ ಅಂದ್ರೆ 08022660000, ಅಂದ್ರೆ 0802266000. ಈ ನಂಬರ್ಗೆ ನೀವು ಕರೆ ಮಾಡಿ ಮಾಹಿತಿಯನ್ನ ನೀಡಬಹುದು. ಕರೆ ಮಾಡಿದವರ ವಿಳಾಸ, ಹೆಸರು, ಸಂಪರ್ಕ ಸಂಖ್ಯೆಯನ್ನ ಸಹಾಯವಾಣಿಯವರು ಕೇಳಿ ಪಡೀತಾರೆ. ಆ ನಂತರ ಸಂಬಂಧಪಟ್ಟ ವಿಭಾಗಕ್ಕೆ ದೂರನ್ನ ವರ್ಗಾಯಿಸುತ್ತಾರೆ. ಯಾವ ಅಧಿಕಾರಿಗೆ ದೂರನ್ನ ಪರಿಹರಿಸಲು ವರ್ಗಾಯಿಸಲಾಗಿದೆ ಎಂಬ ಬಗ್ಗೆ ದೂರುದಾರರಿಗೆ ಮಾಹಿತಿ ನೀಡಲಾಗುತ್ತೆ. ಇನ್ನು ದೂರು ನೀಡಿದ 48 ಗಂಟೆಗಳಲ್ಲಿ ನೆರವಿಗೆ ಬರ್ತಾರೆ. ಮೊನ್ನೆ ಅಂದ್ರೆ ಶನಿವಾರ ಒಂದೇ ದಿನ 600 ದೂರುಗಳು ಇವರಿಗೆ ಬಂದಿವೆ. ಆ ಪೈಕಿ ಒಳಚರಂಡಿ ಸಮಸ್ಯೆ, ಮರಗಳು ಬಿದ್ದಿರೋದೇ ಹೆಚ್ಚಿನ ದೂರುಗಳು ಆಗಿವೆ. ಈ ಸಹಾಯವಾಣಿ ಮೂಲಕ ಸಮಸ್ಯೆಯ ಗಂಭೀರತೆ ತಿಳಿದು ಆದ್ಯತೆ ಮೇರೆಗೆ ಅವುಗಳನ್ನು ಪರಿಹರಿಸಲಾಗುತ್ತೆ. ಇನ್ನು ಬೆಂಗಳೂರು ನಗರ ಬೃಹತ್ ಆಗಿದೆ. ಈ ಸಹಾಯವಾಣಿಯಿಂದ ಒಳ್ಳೆ ಪ್ರಯತ್ನ ಕೂಡ ನಡೀತಾ ಇದೆ. ಯಾವುದೇ ಕಾರಣಕ್ಕೂ ತಮಾಷೆಗಾಗಿಯೋ ಸುಮ್ಮನೆ ಪರೀಕ್ಷೆ ಮಾಡೋಣ ಅಂತನೂ ಈ ಸಂಖ್ಯೆಗೆ ಕರೆ ಮಾಡಬೇಡಿ, ಎಚ್ಚರ. ಒಟ್ಟಿನಲ್ಲಿ ಮಳೆಯಿಂದ ಆಗ್ತಾ ಇರೋ ಯಾವುದೇ ಒಂದು ಅನಾಹುತದ ಬಗ್ಗೆ ನೀವು ಮಾಹಿತಿ ಕೊಡಬೇಕು ಅಂದ್ರೆ, ಅಥವಾ ಎಲ್ಲಾದ್ರೂ ಮರ ಬಿದ್ದಿದೆ ಅಥವಾ ಏನೋ ಒಂದು ಜನಗಳಿಗೆ ತೊಂದರೆ ಆಗ್ತಾ ಇದೆ ಅನ್ನೋ ಹಾಗಿದ್ರೆ ನಾನು ಹೇಳಿದ ಆ ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಕಾಲ್ ಮಾಡಿ ಮಾಹಿತಿಯನ್ನ ಕೊಡಬಹುದು. ವಿತಿನ್ 48 hours, ಅಂದ್ರೆ 48 ಗಂಟೆಗಳಲ್ಲಿ ಅಧಿಕಾರಿಗಳು ಅಲ್ಲಿಗೆ ಬರ್ತಾರೆ, ಪರಿಶೀಲಿಸ್ತಾರೆ, ಹಾಗೆ ಆ ತೊಂದರೆಗಳನ್ನ ಪರಿಹರಿಸ್ತಾರೆ. ಸೊ ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಈ ವಿಡಿಯೋ ಬಗ್ಗೆ ನಿಮ್ಮ ಕಮೆಂಟ್ಸ್ ಏನಾದ್ರೂ ಇದ್ರೆ ಧಾರಾಳವಾಗಿ ಕಮೆಂಟ್ ಮಾಡಿ ಕಳಿಸಿ. ಜೊತೆಗೆ ನಾನು ಏನ್ ಸಹಾಯವಾಣಿ ನಂಬರ್ ಹೇಳಿದೆ ಅದನ್ನ ನಮ್ಮ ವಿಡಿಯೋ ಕೆಳಗಿನ ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀವಿ, ಅದನ್ನ ನೋಟ್ ಮಾಡ್ಕೊಳ್ಳಿ, ನಿಮ್ಗೆ ತುಂಬಾನೇ ಹೆಲ್ಪ್ ಆಗತ್ತೆ. ಓಕೆ, ಸೊ ಹಾಗಾದ್ರೆ ಮತ್ತಷ್ಟು ಸುದ್ದಿಗಳೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ವಾಣಿಜ್ಯ ಕನ್ನಡ ಯೂಟ್ಯೂಬ್ ಚಾನೆಲ್ ಅಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಜೊತೆಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಕೂಡ ಮಾಡಿ.